शिवमोगा जिले से सामने आई है, जहां दो हफ्ते से लगातार हिंसाजनक वारदात घट रही है। एक तरफ बजरंग दल के कार्यकर्ता हर्षा की मौत के बाद नगर में कहीं पर पत्थरबाजी तो कहीं पर आग के गोले बरस रहे थे, जिसके चलते सरकार की ओर से रात के 7 बजे से लेकर सुबह के 6 बजे तक धारा 144 लागू की गई थी, कर्फ्यू जारी किया गया था। सड़कों पर जगह जगह पुलिस चेक पोस्ट भी बनाई गई थी और पुलिस अधिकारियों के नेतृत्व में कड़ी निगरानी भी रखी जा रही थी। यह मामला शांत होने से पहले ही अब एक और नया विवाद शुरू हो चुका है। दरअसल नगर में स्थित गोपाल पद्मा थिएटर में डोर के करीब आज फिर से और एक हिंदू युवा पर हमला हुआ है। घायल को शिवमोगा के मेगन हॉस्पिटल में इलाज के लिए भर्ती करवाया गया है। इस हादसे को लेकर शिवमोगा जिले के MP BSY राघवेंद्र का एक नया बयान जारी हुआ है। इस हमले के बाद अब क्या नया मोड़ शिवमोगा जिले में देखने को मिलेगा, ये तो आने वाला वक्त ही बताएगा। फिलहाल के लिए सुनिए इस पर MP BSY राघवेंद्र का ये बयान। शिवमोगा नगर ಮೊನ್ನೆ ನಡೆದಂಥ ಘಟನೆ ಹರ್ಷನ ಒಂದು ಕೊಲೆ ನಂತರ ಒಂದು ಶಾಂತ ಸ್ಥಿತಿಗೆ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ನಮ್ಮ ಇನ್ನೂರ್ವ ನಮ್ಮ ಕಾರ್ಯಕರ್ತ ನಮ್ಮ SC ಸಮಾಜ ನಮ್ಮ ಕೊರ್ಚೆ ಸಮಾಜದ ಒಬ್ಬ ಬಂದು ಇದ್ದಕ್ಕಿದ್ದಂಗೆ ಸಂಜಯ್ ಪಾಪ ಅವರು ಅವ್ರ ಮನೇಲಿರೋಂಥ ನಾಯಿಯನ್ನು ಅದು ಅವರು ಮತ್ತು ನಾಯಿ ಒಟ್ಟಿಗೆ ವಾಕಿಂಗ್ ಹೋದಾಗ ಸ್ಕೂಲ್ ಗೇಟಿಂದ ಹೊರಗಡೆ ಬರ್ತಿದ್ದ ಹಾಗೆ ಪದ್ಮಟಾಕಿಸ್ ಹತ್ರ ಇದ್ದಕ್ಕಿದ್ದಂಗೆ 4-5 ಜನ ಎಲ್ಲ ಸೊಂಟದ ಕೆಳಗೆ ಎಲ್ಲ ಅವರ ಆಡುವ ಭಾಷೆಗಳಲ್ಲಿ ತುಂಬ ಹಗುರವಾಗಿ ಉರ್ದುವಲ್ಲಿ ತಾಯಿ ತಂದೆ ಅಂತೇಳಿ ಎಲ್ಲ ಸಂಭೋಗ ಮಾಡಿ ಎಲ್ಲ ಪದವನ್ನು ಉಪ್ಪಿಸಿ ಅವ್ರನ್ನ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದೆ. ಏಕಾಏಕಿ ನಿಂತಂಥ ವ್ಯಕ್ತಿ ಏನು ಕಾರಣ ಇಲ್ಲದಾಗೆ, ಮತ್ತು ಈ ವ್ಯಕ್ತಿ ಪಾಪ ಅವರ ಅಣ್ಣ ಸೋಷಿಯಲ್ ಸರ್ವಿಸಲ್ಲಿ ನಮ್ಮ ಪಕ್ಷದ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಇದ್ದಾರೆ, ಪ್ರಕಾಶ್ ಅಂತ ಇದ್ದಾರೆ. ಅಂದರೆ ಇವತ್ತು ಅವ್ರ ತಮ್ಮನ ಮೇಲೆ ಈ ರೀತಿ ಅಂತ ಹಲ್ಲೆ ನಡೆಯುವಂಥ ಘಟನೆ ನಡೆದಿದೆ. ಹಾಗಾಗಿ ಏನಿದ್ರು ಹಿಂದೆ ಇನ್ನೂ ಯಾವ ದಿಕ್ಕಲ್ಲಿ ಈ ರೀತಿಯಂಥ ಕೆಟ್ಟ ಪ್ರವೃತ್ತಿ ನಡೀತಾ ಇದೆ, ಇದು ಕೊನೆ ಆಗಬೇಕು. ಆದಷ್ಟಿಂದ ಅಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂತ ಹೇಳ್ತೀನಿ, ಇನ್ನಾದರೂ ಕೂಡ ಇದನ್ನ ಸರಿಯಾದ ರೀತಿಯಂಥ ರಕ್ಷಣೆ ಕೊಡಲಿಲ್ಲ ಅಂದರೆ ಜನ ಅವರ ರಕ್ಷಣೆಗೆ ಅವರ ಒಂದು ಕಾನೂನನ್ನ ಕೈ ತೆಗೆದುಕೊಳ್ಳೋ ಅನಿವಾರ್ಯತೆ ಆಗುತ್ತೆ. ಹಾಗಾಗಿ ಈಗಾದರೂ ಕೂಡ ಎಚ್ಚರಿಕೆ ವಹಿಸಿ ನಮ್ಮ ಪೊಲೀಸ್ ಇಲಾಖೆ ಹಾಗೆ ನಡೆದೋಗಿದೆ, ಘಟನೆ ನಡೆದೋಗಿದೆ. ಭಯ ಬರಲಿಲ್ಲ ಅಂದರೆ, ಈ ಥರ ಕಾನೂನು ವಿರೋಧಿ ಚಟುವಟಿಕೆಗಳು ಭಯ ಅವ್ರಿಗೆ ಇಲ್ಲ ಅಂದರೆ ಈ ಥರ ಬರೋದಕ್ಕೆ ಇನ್ನೂ ಹೆಚ್ಚಾಗಬೇಕಾಗಿದೆ. ಹಾಗಾಗಿ ಕೊನೆ ಹಾಡಬೇಕು. ಅದಕ್ಕಲ್ಲಿ ಸಂಘಟನೆನೂ ಕೂಡ ಗಂಭೀರವಾಗಿ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತೀವಿ. ಕಾನೂನಿನ ಒಂದು ಅಧಿಕಾರಿಗಳು ಕೂಡ ಇದರಲ್ಲಿ ಗಂಭೀರವಾಗಿ ತೆಗೆದುಕೊಳ್ಬೇಕು. ಆದಷ್ಟು ಬೇಗ ಈ ಒಂದು ಧೈರ್ಯ ಮಾಡಿ ಅವ್ರ ಮೈ ಮೇಲೆ ದೇವರಿರುತ್ತೋ ಅಥವಾ ಯಾವ್ದಾರ ದುಶ್ಚಟಗಳಿಗೆ ಅಡಿಟ್ ಆಗಿ ಈ ರೀತಿಯಂಥ ಘಟನೆಗಳು ನಡೀತಾ ಇದೆಯಾ, ಮತ್ತು ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಬೇರೆ ಬೇರೆ ರೀತಿಯಂಥ ಗಾಂಜಾ ಈ ಥರ ಅಂಥ ದಂಧೆಗಳು ನಡೀತಾ ಇದೆ, ಈ ಥರದ್ದೆಲ್ಲ ಹಳೆಯ ಒಂದು ಇನ್ಫಾರ್ಮೇಷನ್ ಕೂಡ ಅಲ್ಪ ಅಕ್ಕಪಕ್ಕದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅಥವಾ ಈ ಥರ ನಶೆ ರೀತಿ ಈ ಥರ ಘಟನೆಗಳು ನಡೀತಾ ಇದೆ, ಯಾಕಂದರೆ ಹಿಂದೆ ಇದೇ ಥರ ಗಾಂಜಾ ಸೇವೆ ಮಾಡಿ ಅದರ ರಸ್ತೆ ಬದಲಿರುವಂಥ ಒಂದು 15 ಕಾರುಗಳನ್ನು ಹೊಡ್ಕೊತಾ ಹೋದರು. ಪೊಲೀಸ್ ಬಂದು ಜೀಪುಗಳು ಹಾಕ್ಕೊಂಡ್ರು ಕೂಡ ಮನೆಯ ಜ್ಞಾನ ಇಲ್ಲ. ಈ ರೀತಿ ರಾಕ್ಷಸ ಪ್ರವೃತ್ತಿ ನಡೀತಾ ಇದೆ, ಕೊನೆ ಹಾಡಬೇಕು ಅದಕ್ಕೆ. ಅದಕ್ಕಲ್ಲಿ ಗಂಭೀರವಾಗಿ ಇನ್ನೂ ಕೂಡ ನಾವು ಇದು ಮಾಡಲಿಲ್ಲ, ನಾಡಿ ಮಾಡಿದ ಅನ್ಯಾಯ ಆಗುತ್ತೆ. ಅದಕ್ಕಲ್ಲಿ ನಮ್ಮ ಗೌರವಂತ ನಾಯಕರುಗಳು ನಾವೆಲ್ಲರೂ ಕೂಡ ಕೂತು ಮತ್ತೆ ಸರ್ಕಾರ ಜೊತೆಗೆ ಗಂಭೀರವಾಗಿ ಚರ್ಚೆ ಮಾಡಿ ಇದನ್ನ ಕೊನೆ ಹಾಡಲಿಕ್ಕೆ ಏನಾದರೂ ಕೂಡ. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।